ನಮ್ಮ ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿ ತನಕದ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸಲು ನಮ್ಮೊಂದಿಗಿದ್ದಾರೆ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟರ್ ಅವರು ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ನಮ್ಮೊಂದಿಗೆ ಧರ್ಮಸ್ಥಳ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀನಿವಾಸರಾವ್ ಇದ್ದಾರೆ. BJPಯ ಮಂಡಲದ ಅಧ್ಯಕ್ಷರು ಶ್ರೀನಿವಾಸರಾವ್ ನಮ್ಮೊಂದಿಗಿದ್ದಾರೆ. ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೃತ್ಪೂರ್ವಕ ಸ್ವಾಗತ ಅನ್ವಯಿಸ್ತೇನೆ. ಹಾಗೆಯೇ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರಿಗೂ ಸಹ ಬೆಳ್ತಂಗಡಿಯ ಪರ ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕ ಮತ್ತೊಮ್ಮೆ ಸ್ವಾಗತ. ಮಂಡಲ ಅಧ್ಯಕ್ಷರಿದ್ದಾರೆ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿಗೂ ಸಹ ಸ್ವಾಗತವನ್ನು ಬಯಸ್ತಾ. ರಾಷ್ಟ್ರೀಯ ಹೆದ್ದಾರಿ ಅದು ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಕಳೆದ ಸುಮಾರು 4 ವರ್ಷಗಳ ಹಿಂದಿನಿಂದಲೂ ಆ ರಸ್ತೆಗೆ ಒಂದು ಕಾಯಕಲ್ಪ ಕೊಡಬೇಕು. ಗುರುವೆಣ್ಕೆರೆ ಬೆಳ್ತಂಗಡಿ ಉಜಿರೆಯಲ್ಲಿ ತೀವ್ರ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸಂಚಾರಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲ ಅವಧಿಯಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಜನರ ಬೇಡಿಕೆಗೆ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಆವಾಗಿನ ಸಂಸದ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರನ್ನು ವಿನಂತಿಸಿಕೊಂಡಾಗ ಅದಕ್ಕೊಂದು DPR ಅನ್ನು ತಯಾರು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ DPR ಅನ್ನು ತಯಾರು ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ ಸುಮಾರು 700 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಿತಿನ್ ಗಡ್ಕರಿ ಅವರು ಸಚಿವರಾಗಿದ್ದಂತಹ ಇಲಾಖೆಯ ಮೂಲಕ ನಮಗೆ ಅದು ಅನುಮೋದನೆ ಸಿಕ್ಕಿತ್ತು. ಪ್ರಾಯಶಃ ಅದರ ಟೆಂಡರ್ ಪ್ರಕ್ರಿಯೆಗಳು ಆಗಿ ಅದನ್ನು ನಾಗ್ಪುರದ ಒಂದು DB Jain ಎನ್ನುವಂಥ ಒಂದು ಕಂಪನಿಗೆ ಅದು ಟೆಂಡರ್ ಆಯಿತು. ಆನ್ಲೈನಲ್ಲಿ ಟೆಂಡರ್ ಪ್ರಕ್ರಿಯೆ ಆಗುವ ಕಾರಣಕ್ಕೋಸ್ಕರ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಯಾವುದೇ ಕಾಂಟ್ರಾಕ್ಟರ್ಗಳು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಸೊ ಒಬ್ಬರಿಗೆ DB Jain ಅವರಿಗೆ ಟೆಂಡರ್ ಆಯಿತು. ಟೆಂಡರ್ ಆಗಿ ಕೆಲಸವನ್ನು ಕಳೆದ ವರ್ಷ ಪ್ರಾರಂಭ ಮಾಡಿದರು. ಕಳೆದ ವರ್ಷ ಪ್ರಾರಂಭ ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸವನ್ನು ನಾವು ಸ್ವಲ್ಪ ಕೆದಕ್ಲಿಕ್ಕೆ ಹೋದರೆ ಅನೇಕ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುತ್ತಿಗೆಯನ್ನು ತೆಗೆದುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದರು. ಉದಾಹರಣೆಗೆ LNT ಅವರು ಗುಂಡ್ಯ ಮತ್ತು ಗುಂಡ್ಯದಿಂದ BC Road ಟೆಂಡರ್ ಅವರಿಗೆ ಆಗಿತ್ತು. ಅವರು ಸಹ ಅರ್ಧದಲ್ಲಿ ಅದನ್ನು ಮೊಟಕುಗೊಳಿಸಿ ಹೋದರು. ನವಯುಗ ಕನ್ಸ್ಟ್ರಕ್ಷನ್ ಅವರು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಂಡರ್ ಹಾಕಿದ್ರು, ಅವ್ರು ಸಹ ಅರ್ಧದಲ್ಲಿ ಹೋಗಿದ್ರು. ಇರ್ಕಾನ್ ಕಂಪನಿ ಅರ್ಧದಲ್ಲಿ ಹೋಗಿತ್ತು. ಯಾಕಂತೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯತಕ್ಕಂಥ ಮಳೆಯಿಂದಾಗಿ ಸುಮಾರು 6-7 ತಿಂಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಗ್ತಕ್ಕಂಥ ಸಮಯಾವಧಿ ಎಷ್ಟು ಕೇಳಿದ್ರೆ ಬರೀ 4 ತಿಂಗಳು ಮಾತ್ರ. ಈ 4 ತಿಂಗಳಲ್ಲಿ 1 ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಗುತ್ತಿಗೆದಾರರಿಗೆ ಇರುವ ಕಾರಣಕ್ಕೋಸ್ಕರ, ಅವರಿಗೆ ಅದರ ಅನುಭವ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಈ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥವರು ಇದನ್ನು ಸ್ವಲ್ಪ ನಮ್ಮ ಬೆಳ್ತಂಗಡಿ ಈ ರೀಚ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕೋಸ್ಕರ ಒಂದಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು, ವಾಹನ ಸಂಚಾರ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಕಾರಣದಿಂದಾಗಿ ನಾನು ನೂತನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬ್ರಿಜೇಶ್ ಚೌಟ್ರು ಇದರ ಬಗ್ಗೆ ತುಂಬ ಮುತುವರ್ಜಿಯನ್ನು ವಹಿಸಿ ಹೇಗಾದರೂ ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅನುಭವ ಇರತಕ್ಕಂಥ ಗುತ್ತಿಗೆದಾರರನ್ನು ಜೋಡಿಸಿದರೆ ಮಾತ್ರ ಇದಕ್ಕೆ ಪರಿಹಾರ ಎನ್ನುವಂಥ ದೃಷ್ಟಿಯಲ್ಲಿ ಮಾತುಕತೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಸಹ ಮಾಡಿದ್ದಾರೆ. ಸೊ ಇದರ ಪೂರ್ಣವಾಗಿರ್ತಕ್ಕಂಥ ಮುಂದುವರಿದ ಭಾಗ ಯಾವ ರೀತಿಯಾಗಿ ಇದನ್ನು ಪೂರ್ಣಗೊಳಿಸಲಿಕ್ಕೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೂರ್ಣಗೊಳಿಸಬೇಕೆನ್ನುವಂಥ ದೃಷ್ಟಿಯಲ್ಲಿ ನಮ್ಮ ನೂತನ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಲ್ಲಿ ಮಾತಾಡಿದಾಗ ಈಗಾಗಲೇ ಅವರು ಸುಮಾರು 3-4 ಬಾರಿ ಡೆಲ್ಲಿಯಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿಯ
ಡಿಜೆ ಅವರನ್ನು ಸಹ ಸಂಪರ್ಕ ಮಾಡಿದ್ದಾರೆ, ಆರ್ ಓ ಅವರನ್ನು ಸಂಪರ್ಕ ಮಾಡಿದ್ದಾರೆ, ನಿತಿನ್ ಗಡ್ಕರಿ ಅವರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಸೂಚಿಸಬಹುದು ಎನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾಡಿರುವ ಕಾರಣಕ್ಕೋಸ್ಕರ ನಮಗೊಂದು ಫಲಪ್ರದವಾಗಿರ್ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ನಿಮ್ಮ ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗಿದ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಂಸದ ಸದಸ್ಯರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಲ್ಯರ್ ಶ್ರೀನಿವಾಸ್ ಮಲ್ಯರನ್ನು ಒಬ್ಬರನ್ನು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಕಾಂಗ್ರೆಸ್ನ ಸಂಸದರು ಇಲ್ಲಿ ಅಥವಾ MLAಗಳು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದಿಲ್ಲ. ಇವತ್ತು ಅಭಿವೃದ್ಧಿ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಿರ್ಬೋದು, ಧನಂಜಯ ಕುಮಾರ್ ಅವರು ಈ ಜಿಲ್ಲೆಯ ಸಚಿವರು ಮತ್ತು ಈ ಜಿಲ್ಲೆಯಿಂದ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಮಂಗಳೂರು ಮೀಟರ್ ಗೇಜ್ ಇದ್ದಂಥ ರೈಲ್ವೆಯನ್ನು ಬ್ರಾಡ್ ಗೇಜ್ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಪರಿವರ್ತನೆ ಹಳ್ಳಿ ಪರಿವರ್ತನೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಿಂದ ಅಪ್ರೂವಲ್ ತಗೊಂಡು ಮೀಟರ್ ಗೇಜಿಂದ ಬ್ರಾಡ್ ಗೇಜ್ಗೆ ಪರಿವರ್ತನೆ ಮಾಡತಕ್ಕಂಥ ಕಾಮಗಾರಿಗಳು ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಇತಿಹಾಸವನ್ನು ಒಂದು ಸ್ವಲ್ಪ ನೋಡಿ, ಅನೇಕ ಸಂದರ್ಭದಲ್ಲಿ ಅನೇಕ ಸಮಯ ಕಾಂಗ್ರೆಸ್ನವರು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಬಂದರು. ಆದರೆ ಇವತ್ತು ಅದೇ ಮೀಟರ್ ಗೇಜ್ ಇದ್ದದ್ದು ಬ್ರಾಡ್ ಗೇಜ್ ಆಗಿ ಇವತ್ತು ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಒಂದು ಕೊಂಡಿ ಆಗಿರ್ತಕ್ಕಂಥದ್ದು. ಎರಡು ಮೂರು ನಮ್ಮ ಘಾಟ್ಗಳು ಬಂದಾದಾಗಲೂ ಇವತ್ತು ನಮಗೆ ರೈಲು ಸಂಚಾರ ಈ ಜಿಲ್ಲೆಗೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಅವತ್ತು ಧನಂಜಯ ಕುಮಾರ್ ಅವರು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾವೊಂದು ಹೊಸ ಮನೆಯನ್ನು ಕಟ್ಟಬೇಕಾದಂಥ ಸಂದರ್ಭ ಬಂದಾಗಲೂ ನಾವು ಒಂದಷ್ಟು ತಾತ್ಕಾಲಿಕವಾಗಿ ನಮಗೆ ಮನೆಗೆ ನಮ್ಮ ಮನೆ ಹೊಸ ಮನೆ ನಿರ್ಮಾಣ ಆಗಬೇಕಾದ್ರೆ ನಮಗೆ ಅನಾನುಕೂಲಗಳು ಆಗಬಹುದು. ಆದರೆ ಹೊಸ ಮನೆ ನಿರ್ಮಾಣ ಆದಾಗ ಆ ಹೊಸ ಮನೆಯಲ್ಲಿ ಸುಂದರ ಸಂಸಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಇರ್ತದೋ ಅದೇ ರೀತಿ ಒಂದೆರಡು ವರ್ಷಗಳ ಒಳಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಚಾರ್ಮಾಡಿ ಪುಂಜಾಲಕಟ್ಟೆ ರಸ್ತೆಗಳ ಕಾಮಗಾರಿಗಳು ಮುಗಿದ ನಂತರ ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳಿಗೆ ಅದು ಶೈಕ್ಷಣಿಕ ವ್ಯವಸ್ಥೆಗಿರ್ಬೋದು, ವೈದ್ಯಕೀಯ ವ್ಯವಸ್ಥೆಗಳಿರ್ಬೋದು ಅಥವಾ ವ್ಯಾಪಾರಕ್ಕಿರ್ಬೋದು ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥ ಅದರ ಜೊತೆ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗತಕ್ಕಂಥ ರೀತಿಯ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ನಮ್ಮ ಬ್ರಿಜೇಶ್ ಚೌಟ್ರ ಅವರ ನೇತೃತ್ವದಲ್ಲಿ ನಮ್ಮ ಈ ತಾಲೂಕಿನಲ್ಲಿ ನಡೀತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಇದರ ಹಿಂದೆ ಜನರನ್ನು ಉದ್ರೇಕಗೊಳಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ರು ಅದಕ್ಕೆ ತಾತ್ಕಾಲಿಕ ಮಾತ್ರ, ಅದು ಶಾಶ್ವತವಾಗಿರ್ತಕ್ಕಂಥ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ ಅವಧಿಯಲ್ಲಿ ಸುಮಾರು 3,500 ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು. ನನಗೆ ಗೊತ್ತಿದೆ ಮುಂದಿನ ದಿನಗಳಲ್ಲೂ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವಂಥ ಆಸೆಯೂ ಇದೆ. ಮಾಡುವಂತಹ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪುಂಜಾಲಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಈ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದನ್ನು ಸುವ್ಯವಸ್ಥಿತವಾಗಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಎಲ್ಲ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಹರೀಶ್ ಮಂದಿರು ಹೇಳಿದಾಗೆ ಈ ಜಿಲ್ಲೆಯಲ್ಲಿ ಹೆದ್ದಾರಿ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನಾನು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದೆ, ನನ್ನ ಆದ್ಯತೆ ಇರುವಂಥದ್ದು ಸನ್ಮಾನ್ಯ ಅನಿಲ್ ಕುಮಾರ್ ಕಟೀಲ್ ಅವರ ಸಂಸತ್ ಸದಸ್ಯರ ಸ್ಥಾನದ ಸಂದರ್ಭದಲ್ಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಈ ಜಿಲ್ಲೆಗೆ ಯಾವೆಲ್ಲ ಅನುದಾನವನ್ನು ಕೊಟ್ಟು ಹೆದ್ದಾರಿ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸಗಳು ನಡೀತಿದೆಯಾ, ಆ ಎಲ್ಲ ಕೆಲಸಗಳನ್ನು ಆದ್ಯತೆ ಪೂರ್ವಕವಾಗಿ ಅದಕ್ಕಿರುವ ಎಲ್ಲ ಸಮಸ್ಯೆಗಳನ್ನು ಸರಿದೂಗಿಸಿಕೊಂಡು ಆ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥದ್ದು ನನ್ನ ಆದ್ಯತೆ ಅಂತ ಹೇಳಿದ್ದೆ. ಆ ದಿಸೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದ್ದಂಥ ಸ್ಟ್ರೆಚ್ ಏನಂದರೆ ಪುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ಸ್ಟ್ರೆಚ್. ಹರೀಶ್ ಪುಂಜರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ಯಾಟರ್ನ್ ಅನ್ನು ನೀವು ಗಮನಿಸಿದ್ರೆ ಅದು ಹೆದ್ದಾರಿಯ ಪಕ್ಕದಲ್ಲಿ ಇರ್ತದೆ ಮತ್ತು ಇಲ್ಲಿ ವಿಪರೀತವಾಗಿ ಮಳೆ ಬರುವ ಕಾರಣಕ್ಕೆ ಮತ್ತು ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ತುಂಬಾ ಕಾಂಟ್ರಾಕ್ಟರ್ಸ್ಗಳಿಗೆ ಇಲ್ಲಿ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಕೆಲಸ ಮಾಡಲಿಕ್ಕೆ ಸಮಸ್ಯೆಗಳು ಆಗಿದೆ. ಅದರಲ್ಲಿ ಒಂದು ಸ್ಟ್ರೆಚ್ ಇರುವಂಥದ್ದು ಪುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ಸ್ಟ್ರೆಚ್.
ಅದಕ್ಕೆ ಟೆಂಡರ್ ಆಗಿದೆ, ಹಣ ಬಿಡುಗಡೆ ಆಗಿದೆ, ಆದರೂ ಕೂಡ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆಗಳು ಆ ಸ್ಟ್ರೆಚ್ನಲ್ಲಿ ಆಗಿದ್ದು. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಸಮಸ್ಯೆ ಇದೆ. ಹಾಗಾಗಿ ಶಾಸಕ ಹರೀಶ್ ಪೂಂಜ ಅವರು ಮತ್ತೆ ನಾನು ಒಟ್ಟಿಗೆ ಸೇರಿಕೊಂಡು ಇಲಾಖಾ ಅಧಿಕಾರಿಗಳನ್ನ, ಕಾಂಟ್ರಾಕ್ಟ್ಗಳನ್ನ ಜಿಲ್ಲಾಧಿಕಾರಿಯ ಹಂತದಲ್ಲಿ, NHAI ಹಂತದಲ್ಲಿ ಮತ್ತು ರಾಜ್ಯ ಸರ್ಕಾರದ ಹಂತದಲ್ಲಿ ಮತ್ತು ಕೇಂದ್ರದ ಸಚಿವರ ಹಂತ ಎಲ್ಲಾ ಹಂತದಲ್ಲಿಯೂ ಕೂಡ ಇದಕ್ಕೊಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಮೊದಲನೇ ಹಂತದಲ್ಲಿ ಇದ್ದ ಕಾಂಟ್ರಾಕ್ಟರ್ ಮುಖಾಂತರ ಹೇಗೆ ಕೆಲಸವನ್ನು ಮಾಡಿಸಬಹುದು ಅನ್ನುವಂಥ ಪ್ರಯತ್ನವನ್ನು ಕಳೆದ 2 ತಿಂಗಳಲ್ಲಿ ಮಾಡಿದ್ವಿ ನಾವು ತುಂಬಾ. ಆದರೆ ಬೇರೆ ಬೇರೆ ಕಾರಣಕ್ಕೆ, ಕಾಂಟ್ರಾಕ್ಟರ್ನ ಫೈನಾನ್ಷಿಯಲ್ ಕಂಡೀಷನ್ನ ಕಾರಣಕ್ಕೆ, ಕಾಂಟ್ರಾಕ್ಟರ್ನ ಎಕ್ಸಿಕ್ಯೂಷನ್ ಕೆಪಾಸಿಟಿಯ ಕಾರಣಕ್ಕೆ ಮತ್ತು ಕಾಂಟ್ರಾಕ್ಟರ್ ಇಲ್ಲಿ ಲೋಕಲ್ಸ್ ಜೊತೆ ಹೊಂದಾಣಿಕೆಯ ಕಾರಣಕ್ಕೆ ಆ ಕೆಲಸಗಳು ಆಗಲಿಲ್ಲ. ಅನಂತರ ಹೆದ್ದಾರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ರಾಜ್ಯದ ಚೀಫ್ ಇಂಜಿನಿಯರ್ನವರ ಒಟ್ಟಿಗೆ ಸೇರಿಕೊಂಡು ಈ ಕಾಂಟ್ರಾಕ್ಟನ್ನ DBJN ಅವರು ಲೋಕಲಿ ಯಾರ ಎಕ್ಸ್ಪರ್ಟೀಸ್ ಇದೆ ಅವ್ರಿಗೆ ಹೇಗೆ ಮಾಡಿಸಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ನಡೆದು 2-3 ಕಾಂಟ್ರಾಕ್ಟರ್ಸ್ಗಳು ಅದಕ್ಕೆ ಮುಂದೆ ಬಂದು ಕೊನೆಗೆ ಈಗ DBJN ಅವರು ಅವರ ಹೆಸರಲ್ಲೇ ಕಾಂಟ್ರಾಕ್ಟ್ ಇದ್ದುಕೊಂಡು ಮುಗರಡಿ ಕನ್ಸ್ಟ್ರಕ್ಷನ್ಸ್ ಅವರು ಈ ಕೆಲಸವನ್ನ ಮುಂದುವರಿಸ್ತೇವೆ ಅಂತ ಒಪ್ಪಿಕೊಂಡು ಅವರ ಮಧ್ಯೆ ಒಂದು ಹೊಂದಾಣಿಕೆ, ಇಲಾಖೆ ಮತ್ತು 2 ಕಾಂಟ್ರಾಕ್ಟರ್ಸ್ಗಳ ಮಧ್ಯೆ ಹೊಂದಾಣಿಕೆ, ಒಂದ್ 2-3 ಮೀಟಿಂಗ್ ಆದ್ರು ಒಂದು ಕೊನೆಯ ಅಂತಿಮ ಸ್ವರೂಪಕ್ಕೆ ಅದು ಬಂದಿದೆ. ಹಾಗಾಗಿ ಎಗ್ರಿಮೆಂಟ್ ಕೂಡ ಆಗಿದೆ. ಮತ್ತು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಾರ್ಟ್ ಅಂತ ಏನಿದೆಯಾ ಅದರ DG ಮತ್ತು ADGಗೂ ಇದು ಗಮನಕ್ಕಿದೆ. ಮತ್ತು ನಮಗೆಲ್ಲರಿಗೂ ಒಂದು ಖುಷಿಯ ಸಂಗತಿ ಏನಂದ್ರೆ 13ನೇ ತಾರೀಕಿಗೆ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಬೇರೆ ಬೇರೆ ರಾಜ್ಯಗಳ ರಿವ್ಯೂ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಮತ್ತು 13ನೇ ತಾರೀಕಿಗೆ ಮಧ್ಯಾಹ್ನ ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗ್ ಇದೆ. ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗ್ ಅಲ್ಲಿ ಈ ವಿಷಯವನ್ನ ಕೂಡ ಅಲ್ಲಿ ಆಲ್ರೆಡಿ ಅಜೆಂಡಾದಲ್ಲಿ ಹಾಕಿ ಇದನ್ನ ಒಂದು ಇತ್ಯರ್ಥಗೊಳಿಸುವಂತ ಒಂದು ಫೈನಲ್ ಇದು ಕೂಡ ಆಗ್ಲಿಕ್ಕಿದೆ. ನಾವು ಈಗಾಗಲೇ ನಮ್ಮ ಆದ್ಯತೆ ಹೊಂದಿರುವಂತದ್ದು ಮಳೆಗಾಲದ ಸಂದರ್ಭ, ಇನ್ನೂ ಕೂಡ ಒಂದೆರಡು ತಿಂಗಳು ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಲಿಕ್ಕಿದೆ. ಹಾಗಾಗಿ ನಾವು ಮುಗರಡಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಮತ್ತು DBJN ಅವರ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ಒಂದು ಈ ಸ್ಟ್ರೆಚ್ ಅನ್ನ ಮೋಟರೇಬಲ್ ಆಗಿ ಮಾಡಬೇಕು. ಯಾರು ಸಾರ್ವಜನಿಕರು ಇದ್ದಾರೆ, ಯಾರು ವಾಹನದಾರರು ಇದ್ದಾರೆ, ಅವರಿಗೆ ಸುಲಭದಲ್ಲಿ ಹೋಗುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಆಮೇಲೆ ಈ ಕೆಲಸವನ್ನ NHAI ಗೈಡ್ಲೈನ್ಸ್ ಪ್ರಕಾರ ಉತ್ತಮ ರೀತಿಯಲ್ಲಿ, ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವುದಕ್ಕೆ ಇಬ್ರು ಕಾಂಟ್ರಾಕ್ಟರ್ಸ್ ಒಪ್ಪಿಕೊಂಡು ಈಗ ಅದೊಂದು ಹಂತಕ್ಕೆ ಬಂದು ನಮಗೆಲ್ಲ ಒಂದು ಖುಷಿಯ ಸಂಗತಿ ಆಗಿದೆ. ನಾನು ಈಗಾಗಲೇ ಶಾಸಕರು ಮತ್ತೆ ನಾವು ಸೇರಿ ಮುಂದಿನ ಒಂದು 15-20 ಅಥವಾ 20 ದಿವಸ ಅಥವಾ 1 ತಿಂಗಳ ಒಳಗೆ ಇದನ್ನ ಒಂದು ಶೇಪಿಗೆ ತಂದು, ಈ ರೋಡ್ ಅನ್ನು ಒಂದು ಶೇಪಿಗೆ ತಂದು ಎಲ್ಲರೂ ಸುಗಮವಾಗಿ ಅಲ್ಲಿ ಸಂಚರಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಮುಂದೆ ಈ ಕೆಲಸವನ್ನ ಹೇಗೆ ಪೂರ್ತಿಗೊಳಿಸುವುದು ಅದಕ್ಕೆ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿ ಅದನ್ನ ಟೈಮ್ ಲೈನ್ ಹಾಕಿಕೊಂಡು ಕೆಲಸ ಪೂರ್ತಿಗೊಳಿಸುವಂತ ಕೂಡ ಅವರು ಕ್ರಮ ವಹಿಸಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅಧಿಕಾರಿಗಳಿಗೂ ಕೂಡ ಇದನ್ನು ಹೇಳಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇದನ್ನ ಹಂತ ಹಂತವಾಗಿ ರಿವ್ಯೂ ಮಾಡ್ತಾ ಈ ಕೆಲಸವನ್ನ ಹೇಗೆ ಡಿಸಿ ರೋಡ್ನಿಂದ ಪುಂಜಾಲ್ಕಟ್ಟೆವರೆಗೆ ಒಂದು ಸುಗಮ ರೀತಿಯಲ್ಲಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗಿದೆ, ಅದೇ ರೀತಿಯ ರಸ್ತೆ ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿಯವರೆಗಿನ ಸ್ಟ್ರೆಚ್ ಕೂಡ ಆಗ್ತದೆ ಅನ್ನುವಂಥದ್ದನ್ನ ಒಂದು ಭರವಸೆಯ ವಿಷಯವನ್ನ ನಿಮಗೆ ಪತ್ರಕರ್ತರಿಗೆ ನಾನು ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ತುಂಬಾ ಕೆಲಸಗಳು ಇನ್ನು ಮುಂದೆ ಕೂಡ ನಡೆಯಲಿಕ್ಕಿದೆ. ಅದು ಚಾರ್ಮಾಡಿಯ ಮುಂದಿನ ಹಂತದ ಸ್ಟ್ರೆಂಚ್ ಕೂಡ ಈಗಾಗಲೇ ಟೆಂಡರ್ ಆಗಿದೆ ಮತ್ತು ಟೆಂಡರ್ ಬಿಡ್ಡಿಂಗ್ ಆಗಿದೆ ಮತ್ತು ನಾವು ಒಂದು ಒಳ್ಳೆ ಕಾಂಟ್ರಾಕ್ಟರ್ ಅದಕ್ಕೂ ಕೂಡ ಬರಬಹುದು. ಮತ್ತು ನಮ್ಮ ಈ ಹಿಂದಿನ ಅನುಭವ, ಉದಾಹರಣೆಗೆ ಈ ಸ್ಟ್ರೆಚ್ ನಲ್ಲಿ ಆಗಿರುವಂತಹ ತೊಂದರೆಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಮ್ಗೆ ಆಗಿರುವಂತಹ ಸಮಸ್ಯೆಗಳನ್ನ ಕಾಂಟ್ರಾಕ್ಟರ್ ಫಿಕ್ಸ್ ಆದ ಕೂಡಲೇ ಅವರಿಗೆ ಮೊದಲೇ ತಿಳಿಸಿ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಸುವಂತ ಕೂಡ ನಮ್ಮ ಪ್ರಯತ್ನ ಇರ್ಲಿಕ್ಕಿದೆ. ಅದು ಪೆರಿಯ ಶಾಂತಿಯಿಂದ ಉಜಿರೆ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಮತ್ತು ಅದು ಕೂಡ ಶುರು ಆಗಿದೆ. ಮತ್ತೆ ಎಲ್ಲ ಈಗ ಆಗಿರುವ ಸಮಸ್ಯೆಗಳು ಇನ್ನು ಮುಂದೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು, ಅಧಿಕಾರಿಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡುವರಿದ್ದೇವೆ. ಹಾಗಾಗಿ ಈ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಷ್ಟವರೆಗೆ ಆಗಿರುವ ತೊಂದರೆಗಳೇನು, ಸಾರ್ವಜನಿಕರಿಗೆ ತೊಂದರೆಗಳೇನಾಗಿದೆ ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಯಾಕಂದ್ರೆ ಇದು ಕೆಲವೊಂದು ವಿಷಯಗಳು ನಮ್ಗೆ ಮೀರಿದ್ದು ಇದೆ, ಹಾಗಾಗಿ ಈ ಸಮಸ್ಯೆಗಳು. ನಾನು ಆಗ್ಲೇ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಏನಾಗಿದೆ ಅಂದ್ರೆ ರಸ್ತೆಯ ಪಕ್ಕದಲ್ಲಿ ನಮ್ ಡೆವಲಪ್ಮೆಂಟ್ ಇರುವಂತದ್ದು, ಬೇರೆ ಭಾಗದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿ ಸುಲಭದಲ್ಲಿ ಆಗ್ತದೆ. ಯಾಕಂದ್ರೆ ರಸ್ತೆಯ ಪಕ್ಕದಲ್ಲಿ ಡೆವಲಪ್ಮೆಂಟ್ ಇಲ್ಲ, ಹೆದ್ದಾರಿ ನಗರ ಪ್ರದೇಶವನ್ನು ಬಿಟ್ಟು ಬೈಪಾಸ್ ರೀತಿಯಲ್ಲಿ ಹೋಗ್ತದೆ. ಇಲ್ಲಿ ಈ ಒಂದು ದೊಡ್ಡ ಸಮಸ್ಯೆಯ ಕಾರಣಕ್ಕೆ ನಮ್ಗೆ ಈ ಸಮಸ್ಯೆ ಆಗಿದೆ ಮತ್ತು ಮಳೆ ಇನ್ನೊಂದು ಕಾರಣ. ಬಟ್ ಇನ್ನು ಮುಂದೆ ಈ ಸಮಸ್ಯೆ ಆಗದ ರೀತಿಯಲ್ಲಿ ಮುಗಡಿ ಕನ್ಸ್ಟ್ರಕ್ಷನ್ ಅವರು ಈ ಕೆಲಸವನ್ನು ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ.
ಮತ್ತು ನಮಗೂ ಭರವಸೆ ಇದೆ, ಹಿಂದಿನ ಸ್ಟ್ರೆಚ್ ಅನ್ನು ಅವರು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿರೋ ಕಾರಣಕ್ಕೆ ಹಿಂದಿನ ಸ್ಟ್ರೆಚ್ ಕೂಡ ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ ಆಗಿತ್ತು. ಓಷನ್ ಕನ್ಸ್ಟ್ರಕ್ಷನ್ಸ್ ನ ಕೆಲಸವನ್ನ ಮುಗರಡಿ ಕನ್ಸ್ಟ್ರಕ್ಷನ್ ಅವರು ಮಾಡಿದರು. ಅದೇ ರೀತಿ ಈ ಸ್ಟ್ರೆಚ್ ಅನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮತ್ತು ಬೆಳ್ತಂಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಈ ರಸ್ತೆಯ ಕಾರಣಕ್ಕೆ ಆಗ್ತಿದೆ. ಬೆಳ್ತಂಗಡಿನಿಂದ ಬಿಸಿ ರೋಡಿಗೆ ಮುಂದಿನ ದಿವಸಗಳಲ್ಲಿ ಒಂದು 30-35 ನಿಮಿಷದಲ್ಲಿ ಹೋಗಿ ತಲುಪುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಈಗ ರೈಲ್ವೆದ್ದು ನೀವು ಪ್ರಯತ್ನ ಮಾಡಿದ್ರಿ, ರೈಲ್ವೆ ಒಮ್ಮೆ ಓಪನ್ ಆಯ್ತು, ಈಗ ಮತ್ತೆ ನಿಮ್ಮೆಲ್ಲ ಮೊನ್ನೆ ರಾತ್ರಿ ಮತ್ತೆ ಅದು ಕುಸಿತ ಆಗಿ ಬಂದಾಗಿದೆ. ಅಲ್ಲ, ಈ ರೈಲ್ವೆ ಈಗಿರುವಂತದ್ದು ಎಷ್ಟೇ ಹೇಳಿದ್ರು ಕೂಡ ಅದು ಗುಡ್ಡಗಾಡು ಪ್ರದೇಶದಲ್ಲಿ ಇದೆ. ನಾನು ಮೊದಲೇ ಹೇಳಿದ್ದೆ, 42 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಅದು ಸುಬ್ರಹ್ಮಣ್ಯ ರೋಡ್ ನಿಂದ ಮೇಲೆ ಸಕಲೇಶ್ಪುರದವರೆಗಿನ ಸ್ಟ್ರೆಚ್, ಅದೊಂದು ಚಾಲೆಂಜಿಂಗ್ ಸ್ಟ್ರೆಚ್. ಅದು ಹಿಂದೆ ಮೀಟರ್ ಗೇಜ್ ನಲ್ಲಿ ಇದ್ದಂತ ಸ್ಟ್ರೆಚ್ ಅನ್ನ ನಾವು ಬ್ರಾಡ್ ಗೇಜ್ ಗೆ ಕನ್ವರ್ಷನ್ ಮಾಡಿ ಅಲ್ಲಿ ಟ್ರೈನ್ ಗಳು ಹೋಗ್ತದೆ. ಆ 42-46 ಕಿಲೋಮೀಟರ್ ಗಳೇನಿದೆ ಅಲ್ಲಿ 30 ಕಿಲೋಮೀಟರ್ ವೇಗದಿಂದ ಜಾಸ್ತಿ ಹೋಗ್ಲಿಕ್ಕೆ ಯಾವುದೇ ಟ್ರೈನ್ ಗಳಿಗೆ ಆಗೋದಿಲ್ಲ. ಹಾಗಾಗಿ ಒಂದು ಟೆಕ್ನಿಕಲಿ ನಾವು ಈಗಾಗಲೇ ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಈ ಘಾಟ್ ಸ್ಟ್ರೆಚ್ ಅನ್ನ ಇದೇ ಸ್ಟ್ರೆಚ್ ನಲ್ಲಿ ಹೇಗೆ ಸ್ಪೀಡ್ ಇನ್ಕ್ರೀಸ್ ಮಾಡಬಹುದು ಅನ್ನೋ ಸ್ಟಡಿ ಒಂದು. ಎರಡನೇದು, ಇದೇ ಘಾಟ್ ಸ್ಟ್ರೆಚ್ ನಲ್ಲಿ ಬೇರೆ ಭಾಗದಲ್ಲಿ ಎಲ್ಲಿ ಕಡಿಮೆ ಗ್ರೇಡಿಯಂಟ್ ಇರುವಂತಹ ಜಾಗದಲ್ಲಿ ಹೇಗೆ ಹೊಸ ರೈಲ್ವೆ ಲೈನ್ ಗೆ ಯೋಚನೆ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಫಿಸಿಬಿಲಿಟಿ ಸ್ಟಡಿ ಆಗ್ತಾ ಇದೆ. ಆ ಫಿಸಿಬಿಲಿಟಿ ಸ್ಟಡಿ ಆದ್ಮೇಲೆ ಒಮ್ಮೆ ಕಡಿಮೆ ಗ್ರೇಡಿಯಂಟ್ ಇರುವಂತಹ ಜಾಗದಲ್ಲಿ ಮಾಡಿದ್ರೆ ಮಾತ್ರ ಈ ಹೈ ಸ್ಪೀಡ್ ಹೋಗ್ಬೋದು. ಈಗಿರುವಂತಹ ಸ್ಟ್ರೆಚ್ ನಲ್ಲಿ ಈ ಸಮಸ್ಯೆಗಳು ಇದ್ದೇ ಇದ್ರು ಇರುವಂತದ್ದು, ಯಾಕಂದ್ರೆ ಆ ರೀತಿಯ ಒಂದು ಘಾಟ್ ಸ್ಟ್ರೆಚ್ ಇದೆ, ನೀವು ಹೋದವರಿಗೆ ಗೊತ್ತಿರ್ಬೋದು. ಮತ್ತೆ ನಾನು ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು, DRM ಮೈಸೂರು ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಏನಿದೆಯಾ ಮೈಸೂರಿನಲ್ಲಿ, ಅವರು ಮೊನ್ನೆ ಒಂದ್ಸಲ ಕುಸಿತ ಆದಂತಹ ಸಂದರ್ಭದಲ್ಲಿ ಆದಷ್ಟು ಶೀಘ್ರ ಅದನ್ನ ಇದು ಮಾಡಿ ವಾಪಸ್ ಟ್ರೈನಿಗೆ ಇದು ಮಾಡಿದ್ರು. ಇದು ಇನ್ನೊಂದು ಈಗ ಒಂದು ಕುಸಿತ ಆಗಿದೆ, ಬಟ್ ಇದು ಬೇಗ ಇದಾಗಿದೆ. ಇದು ಮೇಜರ್ ಕುಸಿತ ಅಲ್ಲ, ಈಗಿರುವಂತದ್ದು ಮಣ್ಣು ಕುಸಿತ ಆಗಿದೆ, ಅದನ್ನು ಸರಿ ಮಾಡ್ತಾ ಇದ್ದಾರೆ, ಟೈಮ್ ವಾಪಸ್ ಇದಾಗ್ಬೋದು. ಬಟ್ ಇದೆಲ್ಲ ತಾತ್ಕಾಲಿಕವಾದದ್ದೇ. ಈಗ ಏನಿದ್ರು ನಾವು ಈಗಿರುವ ಸ್ಟ್ರೆಚ್ ನಲ್ಲಿ ಸ್ಪೀಡ್ ಜಾಸ್ತಿ ಮಾಡ್ಲಿಕ್ಕೆ ಸೈಡಿಂಗ್ ಹಾಕಿ ಒಂದು ವ್ಯವಸ್ಥೆ ಇದೆ, ಸೈಡಿಂಗ್ ಹಾಕಿ ಅಡಿಷನಲ್ ಎಕ್ಸ್ಪೆನ್ಸ್ ಮಾಡಿ ಮಾಡಬೇಕು. ಇಲ್ಲ, ಒಂದು ಫಿಸಿಬಿಲಿಟಿ ಸ್ಟಡಿ ಹೇಗೆ ಈಗ ನಡೀತಾ ಇದೆ ಬೇರೆ ಸ್ಟ್ರೆಚ್ ಅಲ್ಲಿ, ಈಗ ಶಾಸಕರು ಹೇಳಿದಾಗಿ ಶಿಶಿಲ ಭೈರಾಪುರದ ಒಂದು ಸ್ಟ್ರೆಚ್ ಇದೆ, ಅದನ್ನು ಕೂಡ ಸ್ಟಡಿಯಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ನಾನೇ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಶಿಶಿಲ ಭೈರಾಪುರದಿಂದ ಕಡೂರಿಗೆ ಲಿಂಕ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಸ್ಟ್ರೆಚ್ ಇದೆಯಾ? ಬಟ್ ಇದೆಲ್ಲ ಈ ಹಂತದಲ್ಲಿ ಹೇಳಿ ನಾವು ಯಾವುದೋ ಪ್ರಾಮಿಸ್ ಮಾಡಿದಾಗ ಆಗೋದಿಲ್ಲ. ಯಾಕೆಂದ್ರೆ ಘಾಟ್ ಸ್ಟ್ರೆಚ್ ಇದೆ, ವೆರಿ ಸೀರಿಯಸ್ ಘಾಟ್ ಸ್ಟ್ರೆಚ್, ಸಡನ್ಲಿ ಒಂದು ಎಲಿವೇಶನ್ ಇಂದ ಮೇಲೆ ಎಲಿವೇಶನ್ ಹೋಗುವಂತದ್ದು. ಹಾಗಾಗಿ ನಾವು ಈಗ ಯಾವುದೇ ಕಮಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಜೊತೆ ಜೊತೆಗೆ ಫಾರೆಸ್ಟ್ ಇದ್ದು ಒಂದು ದೊಡ್ಡ ಕ್ಲಿಯರೆನ್ಸ್ ಆಗುವಂತ ಒಂದು ಸಮಸ್ಯೆ ಕೂಡ ಇದೆ. ಹಾಗಾಗಿ ಇದೆಲ್ಲವನ್ನ ಅವಲೋಕಿಸಿ ಒಂದು ಶಾಶ್ವತ ಸೊಲ್ಯೂಷನ್ ಅನ್ನ ಈ ಘಾಟ್ ಸ್ಟ್ರೆಚ್ ಅಲ್ಲಿ ಮಾಡಬೇಕು ರೋಡ್ ಮತ್ತು ರೈಲ್ಗೆ. ಈ ಹಂತದಲ್ಲಿ ನಾವು ಯಾವುದಕ್ಕೂ ಕಮಿಟ್ ಆಗ್ಲಿಕ್ಕೆ ಆಗುದಿಲ್ಲ, ಬಟ್ ಸ್ಟಡಿಗಳು ನಡೀತಾ ಇದೆ. ಅವರು ಈಗ ಕೆಲಸ ಮಾಡಿದಂತ ಎಂಪ್ಲಾಯೀಸ್ಗೆ ಮತ್ತೆ ಉಳಿದವರಿಗೆಲ್ಲ ಸ್ಯಾಲರಿ ಕೊಡ್ಲಿಲ್ಲ ಅಂತ ಹೇಳುವಂತ ದೊಡ್ಡ ರೀತಿಯ ಇದಾಯ್ತು. ಮತ್ತೆ ಅವ್ರ ಆತ್ಮಹತ್ಯೆ ಕೂಡ ಪ್ರಯತ್ನ ಕೂಡ ಕೆಲವು ದಿನಗಳ ಹಿಂದೆ ಆದಂತದ್ದು ನಮಗೆ ಗೊತ್ತಿದೆ. ಸೊ ಅದಕ್ಕೆ ಏನೀಗ ಅಥವಾ ಅದಕ್ಕೆ ಅದ್ರ ಮೇಲೆ ಏನಾಗ್ತದೆ? ಅಲ್ಲ, ಅದೀಗ ಯಾರು ಸಬ್ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಅವ್ರ ಹತ್ರ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅವರಿಗೆ DBGN ಜೊತೆ ಕ್ಲೇಮ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ MP ಅವರ ನನ್ನ ಗಮನಕ್ಕೆ ಇವತ್ತು ಕಾರ್ಕಳದ ರವಿ ಶೆಟ್ಟಿ ಅನ್ನುವಂಥವ್ರು ಅವರನ್ನೆಲ್ಲರನ್ನು ಸೇರಿಸ್ಕೊಂಡು ಅವರೊಂದು ಟೀಮ್ ಮಾಡಿದ್ದಾರೆ. ಅವರು ಸಂಪರ್ಕ ಮಾಡಿದ್ದಾರೆ, ನಾವು ನಿಮ್ಮ ಜೊತೆ ಮಾತಾಡ್ತೇವೆ MP ಅವ್ರ ಜೊತೆ ಮತ್ತು ನಿಮ್ಮ ಜೊತೆ ಮಾತಾಡ್ತೇವೆ ಅಂತೇಳಿ MP ಅವ್ರದ್ದು ಮತ್ತು ನಂದು ಸಮಯ ಕೇಳಿದ್ದಾರೆ. ಸಮಯ ಕೇಳಿ ಅವ್ರ ಜೊತೆ ಕೂತು ಅವ್ರದ್ದೇನು ಸಮಸ್ಯೆ ಇದೆ ನೋಡಿ DBGN ಜೊತೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದು ಅವರ ಖಾಸಗಿ ವ್ಯವಹಾರಗಳು, ಅದಕ್ಕೂ ಮತ್ತು ಈ ನ್ಯಾಷನಲ್ ವರ್ಕಿಗೂ ಸಂಬಂಧ ಇಲ್ಲ. ಆದರೆ ಖಾಸಗಿ ವ್ಯವಹಾರ ಆಗಿರೋದ್ರಿಂದ ನಮ್ಮ ಕ್ಷೇತ್ರದವರು ಮತ್ತು ನಮ್ಮ ಈ ಜಿಲ್ಲೆಯಲ್ಲಿ ಇರುವ ಕಾರಣಕ್ಕೋಸ್ಕರ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಬದಲಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಇಷ್ಟೆಲ್ಲ ಪ್ರಯತ್ನ ಮಾಡಿರುವಂಥದ್ದು. ಯಾಕೆಂದರೆ ಒಂದು ಎಲ್ಲ ಪತ್ರಕರ್ತರು ತಿಳ್ಕೊಳ್ಬೇಕು, ಕಾಂಟ್ರಾಕ್ಟ್ ಅವ್ರು ಹೇಳಿದಾಗೆ ಓಪನ್ ಟೆಂಡರ್, ಇದು ಇಂಟರ್ನ್ಯಾಷನಲ್ ಟೆಂಡರ್. ಟೆಂಡರಲ್ಲಿ DBGN ಅವರು ಬಿಡ್ ಮಾಡಿದ್ದಾರೆ, ಅವರಿಗೆ ಪ್ರೈಸ್ ಲೋವೆಸ್ಟ್ ಬಿಡ್ಡಿಂಗ್ ಬಂದಿದೆ, ಅವರಿಗೆ ಸಿಕ್ಕಿದೆ, ಅವರು ಎಲಿಜಿಬಲ್ ಕೂಡ ಇದ್ದಾರೆ. DBGN ಏನು ದೇಶದಲ್ಲಿ ಎಲ್ಲಿಯೂ ಕೆಲಸ ಮಾಡದವರೇನಲ್ಲ, ಕೆಲಸವನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ನಮ್ಮದವ್ರ ಭಾಗ್ಯವ ಅಥವಾ ಅವರ ಇದ ಗೊತ್ತಿಲ್ಲ, ಇಲ್ಲಿ ಸರಿಯಾಗಿ ಆಗಲಿಲ್ಲ. ನಮ್ಮ ಉದ್ದೇಶ ಇರುವಂತದ್ದು ನಮ್ಮ ಜನರಿಗೆ ಈ ಸಮಸ್ಯೆಯಿಂದ ಹೊರತರಬೇಕು. ಬೆಳ್ತಂಗಡಿ ತಾಲೂಕಿನ ಜನರೇನು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಹೊರತರಬೇಕು. ಆದ್ರೆ ಉದ್ದೇಶದಿಂದ ನಾವೊಂದು ಇನಿಷಿಯೇಟಿವ್ ತಗೊಂಡು ಇಲಾಖೆ ಅಧಿಕಾರಿಗಳನ್ನು ಸೇರಿಸಿಕೊಂಡು
ಡಿ ವಿ ಜಯನವರ ಹತ್ರ ಮಾತನಾಡಿಕೊಂಡು ಅವರ ಮಾಲಕರನ್ನು ಇಲ್ಲಿ ತರಿಸಿ ಬೆಂಗಳೂರಿಗೆ ಅಧಿಕಾರಿಗಳು ಮಾಲಕರು ಆಲ್ಟರ್ನೇಟ್ ಕಾಂಟ್ರಾಕ್ಟರ್ಸ್ ಇವರೆಲ್ಲರನ್ನು ಸೇರಿಸಿಕೊಂಡು ಜನರಿಗೆ ಉಪಯೋಗ ಆಗುವ ರೀತಿಯ ಒಂದು ಸೊಲ್ಯೂಷನ್ ಅನ್ನು ನಾವು ತೆಗೆದಿದ್ದೇವೆ. ಆ ಸೊಲ್ಯೂಷನ್ಗೆ ನಮ್ಮ ಹಿರಿಯ ಸಚಿವರಾದಿಯಾಗಿ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ ನಾವು ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಸಂಸದರಿಗೆ ಈಗ ರಾಷ್ಟ್ರೀಯ ಹೆದ್ದಾರಿ ಕಡೆ ಕೆಲಸ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ, ಈಗ ಗುಡ್ಡೆ ಕುಸಿತ ಕೂಡ ಆಗ್ತಾ ಇದೆ ಮೀನು ಎಲ್ಲ ಜೊತೆಗೆ ಎಲ್ಲೋ ಒಂದು ಕಡೆ ಒಂದಷ್ಟು ಕಡೆಗಳಲ್ಲಿ ದೊಡ್ಡ ದೊಡ್ಡ ದರೆಗಳನ್ನು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬ್ರೇಕ್ ಮಾಡ್ತಾ ಹೋಗುವಂತದ್ದು ಎಲ್ಲೋ ಒಂದು ಕಡೆ ಈಗ ಜನಸಾಮಾನ್ಯರಲ್ಲಿ ಬರುವಂತ ಮಾತುಗಳು ಏನು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಅವೈಜ್ಞಾನಿಕ ರೀತಿಯಲ್ಲಿ ಆದ ಕಾರಣ ಈ ತರದ ಕುಸಿತಗಳು ಹೆಚ್ಚಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಶಿರೂರಿನ ಸ್ಟ್ರೆಚ್ಚಿನ ಪ್ರದೇಶ ಕೂಡ ಅದಕ್ಕೊಂದು ಸರಿಯಾದ ಒಂದು ವೈಜ್ಞಾನಿಕವಾಗಿ ಇನ್ನೊಂದ್ಸಲ ಸಮೀಕ್ಷೆ ಮಾಡುವಂತದ್ದು ಅಥವಾ ಈಗ ನಾವು ಬೆಂಗಳೂರು ಟು ಇದು ನೋಡಿದ್ರು ಕೂಡ ತುಂಬಾ ಕಡೆಗಳಲ್ಲಿ ಆ ರೀತಿಯ ಸಮಸ್ಯೆಗಳು ನಾವು ಹೈವೇಲಿ ಕೆಲಸ ಆಗೋದ್ರ ಜಾಗದಲ್ಲಿ ಅಬ್ಸರ್ವ್ ಮಾಡಬಹುದು. ಅಲ್ಲ ಈ ಟೆಕ್ನಿಕಲ್ ವಿಷಯಗಳು ನನಗೆ ತುಂಬಾ ಗೊತ್ತಿಲ್ಲ. ನಾನು ಅದನ್ನ ಅಧ್ಯಯನ ಮಾಡಬೇಕು, ಹೇಗೆ ಕಟ್ಟಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ವ್ಯಕ್ತಿಕವಾಗಿ ಅದರ ಬಗ್ಗೆ ಅನುಭವ ಇಲ್ಲ. ಸೊ ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಳ್ತೇನೆ. ನಮ್ಮ ಇದಿರುವಂತದ್ದು ಇಷ್ಟೇ ಸ್ಪಷ್ಟ, NHA ಒಂದು ಗೈಡ್ಲೈನ್ಸ್ ಅನ್ನ ಫ್ರೇಮ್ ಮಾಡಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಈಗ ನೀವು ಹೇಳುವ ಅಂಶ NHA ಗೈಡ್ಲೈನ್ಸ್ ಅಲ್ಲಿ ಇಲ್ಲದಿದ್ರೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಈ ರೀತಿಯ ಹವಾಮಾನ ಇರುವಂತಹ ಪ್ರದೇಶ ಮತ್ತು ಈ ರೀತಿಯ ಅಭಿವೃದ್ಧಿ ಹೊಂತ ಇರುವಂತಹ ಪ್ರದೇಶ ಮತ್ತು ಈ ರೀತಿಯ ಭೌಗೋಳಿಕ ಹಿನ್ನೆಲೆ ಇರುವಂತಹ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಬೇಕಾಗ್ತದೆ. ಗುತ್ತಿಗೆದಾರನು ತಿಳ್ಕೊಳ್ಬೇಕು, ಅಧಿಕಾರಿಗಳು ಕೊಡಬೇಕು, ಯಾರು ಕೊಡ್ಲಿಲ್ಲ ಯಾರು ಕೊಟ್ಟಿಲ್ಲ ಅಂತ ಈಗ ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗೋದು. ಡಿಬಿಜೆನ್ ಹೆಸರಲ್ಲೇ ಕೆಲಸ ನಡೆಯುತ್ತದೆ. ಡಿ ಬಿ ಜೈನ್ ಮತ್ತು ಮೊಗರೋಡಿ ಅವರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಲಿಕ್ಕೆ ನಾವು ಫೆಸಿಲಿಟೇಟರ್ ಆಗಿ, ಯಾಕೆಂದ್ರೆ ಬೆಳ್ತಂಗಡಿ ಜನರ ಹಿತಾಸಕ್ತಿಯ ಕಾರಣಕ್ಕೆ ಅದನ್ನೊಂದು ಇನಿಶಿಯೇಟಿವ್ ತಗೊಂಡು ಅವರ ಮಧ್ಯೆ ಹೊಂದಾಣಿಕೆಯಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಆ ಸಿಂಪಲ್ ಆಸ್ ದಟ್. ಒಂದು ನ್ಯಾಷನಲ್ ಹೈವೇ ಅಥವಾ ಯಾವುದೇ ಒಂದು PWD ಅದು ವರ್ಕಿನಲ್ಲಿ ಒಂದು ಟೆಂಡರ್ ತಗೊಂಡಿರ್ತಕ್ಕಂತ ಗುತ್ತಿಗೆದಾರ ಬ್ಯಾಕ್ ಟು ಬ್ಯಾಕ್ ಎಲಿಜಿಬಿಲಿಟಿ ಇರತಕ್ಕಂಥ ಗುತ್ತಿಗೆದಾರನಿಗೆ ಸಬ್ ಕಾಂಟ್ರಾಕ್ಟ್ ಕೊಡುವಂಥ ಒಂದು ಪ್ರೊವಿಷನ್ ಇದೆ. ಸೊ ಪುಂಜಾಲ್ಕಟ್ಟೆ ಟು BC ರೋಡು ಕನ್ಸ್ಟ್ರಕ್ಷನ್ ಇದ್ದು ಗುತ್ತಿಗೆ ಆಗಿರತಕ್ಕಂಥದ್ದು ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ. ಅದರಲ್ಲಿ ಕಾಂಕ್ರೀಟ್ ರೋಡ್ ಏನಿದೆ ಪುಂಜಾಲ್ಕಟ್ಟೆ ಇದು BC ರೋಡ್ ಟು ಮಣಿಹಲ್ದ ಹತ್ರ ಕಾಂಕ್ರೀಟ್ ರೋಡ್ ಏನಿದೆ ಅದನ್ನು ಓಷನ್ ಅವರು ಮಾಡಿದ್ದು. ಅದರ ನಂತರದ ಆಸ್ಫಾಲ್ಟ್ ಏನಿದೆ ಡಾಮರೀಕರಣ ಏನಿದೆ ಅದನ್ನು ಬ್ಯಾಕ್ ಟು ಬ್ಯಾಕ್ ಓಷನ್ ಕನ್ಸ್ಟ್ರಕ್ಷನ್ ನಿಂದ ಸುಧಾಕರ್ ಶೆಟ್ಟಿ ಅವರು ಕನ್ಸ್ಟ್ರಕ್ಷನ್ ತಗೊಂಡಿರೋದು ವಿತ್ ಅಗ್ರಿಮೆಂಟ್. ಅದು ಎಲ್ಲವೂ ಸಿಗ್ನೇಚರ್ ಅಥಾರಿಟೀಸ್ ಮತ್ತೆ ಬಿಲ್ಡಿಂಗ್ ಅಥಾರಿಟೀಸ್ ಎಲ್ಲವೂ ಸುಧಾಕರ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಏನಿದೆ ಮೊಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಸಿಗುತ್ತದೆ. ಸೇಮ್ ಆಸ್ ಇಟ್ ಈಸ್ ಇದರಲ್ಲೂ DB Jain ಅವರಿಗೆ ಟೆಂಡರ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಮುಗುರೋಡಿ ಕನ್ಸ್ಟ್ರಕ್ಷನ್ಸ್ನವರಿಗೆ ಅಗ್ರಿಮೆಂಟ್ ಆಗಿದೆ. ಸೊ ಎಲ್ಲ ಅಗ್ರಿಮೆಂಟ್ಗಳು ಅಪ್ಲೋಡ್ ಆಗುತ್ತೆ ಯಾವುದಕ್ಕೆ ನ್ಯಾಷನಲ್ ಹೈವೇ ಪ್ರಾಧಿಕಾರಕ್ಕೆ ಅಪ್ಲೋಡ್ ಆಗುತ್ತೆ. ಸೊ ಎಲ್ಲ ಬಿಲ್ ಜನರೇಟ್ ಆಗುವಂಥದ್ದು ಎಲ್ಲ ಬಿಲ್ ಸಿಗ್ನೇಚರ್ ಅಥಾರಿಟೀಸ್ ಎಲ್ಲವೂ ಮುಗುರೋಡಿ ಕನ್ಸ್ಟ್ರಕ್ಷನ್ಸ್ಗೆ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಹೈವೇ ಇಲ್ಲಿನ ನಿಮ್ಮ ಎದುರಾಳಿ ಲಕ್ಷ್ಮೀ ಶಿವರಾಮ್ ಅವರು ಕೇಳಿದ್ರು ನೀವು ಅವರಿಂದ NHA ಅವರಿಂದ DB Jain ಅವರು ನೀವು ಕೋಟಿಗಟ್ಟಲೆ ಹಣ ತೆಗೆದು ಖರ್ಚು ಮಾಡಿದ್ದೀರಿ ಅಂತ ಹೇಳ್ತಾರೆ. ಅದು ಇವತ್ತು MP ಅವರು ಇದ್ದಾರೆ, ಬೇಡ ನಾಳೆ ಅದಕ್ಕೆ ಪ್ರತ್ಯೇಕ ಪ್ರೆಸ್ ಮೀಟ್ ಮಾಡ್ತೇನೆ ಉತ್ತರ ಕೊಡ. ಚಿಲ್ಲರೆಗಳಿಗೆಲ್ಲ ಈಗ ಉತ್ತರ MP ಅವರ ಎದುರು ಬೇಡ, ನಾನೇ ಉತ್ತರ ಕೊಡ್ತೇನೆ. ಇಲ್ಲ ಈ ಒಂದು ನಾನು ಈ ನಮಗೆ ಆ ವಿಷಯಗಳು ಇರ್ರೆಲೆವೆಂಟ್ ಒಂದು, ಯಾಕೆಂದ್ರೆ NH ಟೆಂಡರ್ ಆಗಿದೆ DB Jain ಗೆ. NH ಅವರು DB Jain ಮುಖಾಂತರ ಕೆಲಸವನ್ನು ಮಾಡಿಸಬೇಕು. ಜನರು ಸಮಸ್ಯೆಯನ್ನು ಅನುಭವಿಸ್ತಿರುವ ಕಾರಣಕ್ಕೆ ಮತ್ತು DB Jain ಈ ಕೆಲಸವನ್ನು ಮಾಡುವುದರಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿದ ಕಾರಣಕ್ಕೆ ಮತ್ತು ನಾವು ರಿಪೀಟೆಡ್ ಮೀಟಿಂಗ್ಸ್ ಮಾಡಿ ಅವರಿಗೆ ಇದು ಮಾಡಿದ ಕೂಡಲೇ ಈ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡಿದ್ದೇವೆ. ಈ ಎಲ್ಲವನ್ನ ಈ ಎರಡು ಸಂಸ್ಥೆಗಳು DB Jain ಮತ್ತು ಮುಗುರೋಡಿ ಅವರು ಕೂತ್ಕೊಂಡು ಓಪನ್ ಆಗಿ ಅಧಿಕಾರಿಗಳ ಮುಂದೆ ಮಾತುಕತೆ ಮಾಡಿದ್ದಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ, ಅವರ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಸೊ ಆಲ್ ದಿಸ್ ಟರ್ಮ್ಸ್ ಅವರ ಮಧ್ಯೆ ಡಿಸ್ಕಸ್ ಆಗಿ ಆಗಿದೆ. ನಮಗೆ ಈಗ ಇರುವಂತದ್ದಂತ ಈ ರಸ್ತೆ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಷ್ಟೇ. ಆಸ್ ಜನಪ್ರತಿನಿಧಿಗಳಾಗಿ ಆಸ್ ಜನರಾಗಿ ನಮ್ಗೆ ಇಷ್ಟೇ. ಆ ಟೆಕ್ನಿಕಾಲಿಟೀಸ್ ಮತ್ತು ಆ ಫೈನಾನ್ಷಿಯಲ್ ಅವರಿಬ್ರು ಡಿಸ್ಕಸ್ ಮಾಡಿದ್ದಾರೆ, ಅವರು ನನ್ನ ತಕ್ಕ ಅಗ್ರಿಮೆಂಟ್ ಆಗಿದೆ, ಅದಕ್ಕೆ ಸೈನ್ ಆಗಿದ್ದಾರೆ. ಇವತ್ತು ಪ್ರಾರಂಭ ಆಗ್ತದೆ.
ಇವತ್ತು ನೀವೆಲ್ಲರೂ ಪ್ರೆಸ್ ಮೀಟ್ ಆದ ನಂತರ ಕಾಶಿ ಬೆಟ್ಟಲ್ಲಿ ನಾವು ಅದು ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಅಲ್ಲಿ ಬರಬೇಕು, ಅಲ್ಲಿಂದ ನಾವೊಂದು ಊಟ ಅಲ್ಲಿ ಊಟ ಮಾಡಿ ಬರಬೇಕು. ರೆಡಿ ಇದೆ. ನಾನು ಅದಕ್ಕೆ ಈ ಫೀಸಿಬಿಲಿಟಿ ಸ್ಟಡಿಯ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಖಾಲಿ ಇದರ ಬಗ್ಗೆ ಈ ಫೀಸಿಬಿಲಿಟಿ ನಾನು ಒಂದು ಅನೌಪಚಾರಿಕವಾಗಿ ನಿಮ್ಗೆ ಹೇಳಿದ್ದೆ, ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಫೀಸಿಬಿಲಿಟಿ ಸ್ಟಡಿ ಮಾಡುವಾಗ ಈ ವೆಸ್ಟರ್ನ್ ಘಾಟ್ಸ್ನ ಮಧ್ಯೆ ರೈಲ್ವೆ ಲೈನ್ ಹೋಗಲಿಕ್ಕೆ ಯಾವುದೆಲ್ಲ ಆಪ್ಷನ್ಸ್ ಇದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ಸುಲಭವಾಗಿ ಹೋಗ್ಬೋದು. ಯಾಕೆಂದರೆ ನಮ್ಮಿರುವಂಥ ಗ್ರೇಡಿಯಂಟ್ ಇಲ್ಲಿ ಮೇಲೆ ಸಕಲೇಶ್ಪುರ ಹೈಟ್ ಇದೆ. ಸೊ ಆ ಸ್ಟ್ರೆಚ್ಗೆ ಹೋಗಬೇಕಾದ್ರೆ ಈಗಿರುವ ಸೈಂಟಿಫಿಕ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಯಾವ ಸ್ಟ್ರೆಚ್ನಲ್ಲಿ ಸುಲಭವಾಗಿ ಹೋಗ್ಬೋದು ಅನ್ನೋದನ್ನು ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಶಾಸಕರು ಶಿಶಿಲ ಭೈರಾಪುರ ಸಣ್ಣ ಒಂದು ಗ್ರೇಡಿಯಂಟ್ ಇರೋದು 11-12 ಕಿಲೋಮೀಟರ್ಸ್ ಮಾತ್ರ ಇದೆ ಹೇಳಿದ್ದಾರೆ. ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆ. ಸ್ಟಡಿ ಮಾಡುವಾಗ ಅದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಕೇವಲ ಈ ಸ್ಟಡಿಗೆ ಸೀಮಿತ ಆಗಿರೋದಿಲ್ಲ, ನಾನು ಬೇರೆ ಬೇರೆ ಹಂತದಲ್ಲಿ ಇದನ್ನು ಹೇಗೆ ಆಪ್ಷನ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡುವುದು ಅನ್ನುವಂಥದ್ದನ್ನು ಸ್ಟಡಿ ಮಾಡಿ ಇದರ ಬಗ್ಗೆ ನಾನು ಶಿಪ್ಪಿಂಗ್ ಮಿನಿಸ್ಟರ್ ಅನ್ನು ಕೂಡ ಭೇಟಿಯಾಗಿದ್ದೇನೆ. NMPT ಕಡೆಯಿಂದಲೂ ಕೂಡ ಒಂದು ಪ್ರಪೋಸಲ್ ಹೋಗಿ ಈ ಸ್ಟ್ರೆಚ್ ಅನ್ನು ಹೇಗೆ ಡೆವಲಪ್, ಇದೆಲ್ಲ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟದ್ದಲ್ಲ, ಮತ್ತು ಯಾವುದೇ ಕಾಂಕ್ರೀಟ್ ಆಗುವ ಮೊದಲು ನಾವು ಅದನ್ನು ಹೇಳುವುದು ಕೂಡ ಔಚಿತ್ಯ ಆಗಿರೋದಿಲ್ಲ. ಇಲ್ಲ, ಇತ್ಯರ್ಥ ಆಲ್ರೆಡಿ ನಾನು ಅದನ್ನ ಕೇವಲ ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳಿದ್ದು. ನಿತಿನ್ ಗಡ್ಕರಿ ಅವರು ಕಾಲಕಾಲಕ್ಕೆ ಈ ರೀತಿಯ ರಿವ್ಯೂ ಮೀಟಿಂಗ್ಸ್ ಮಾಡ್ತಾರೆ. 13ನೇ ತಾರೀಕಿಗೆ ಬೆಳಿಗ್ಗೆ ಒಡಿಶಾದ್ದು, ಮಧ್ಯಾಹ್ನ ಕರ್ನಾಟಕದ ರಿವ್ಯೂ ಮೀಟಿಂಗ್ ಇದೆ. ನಮ್ಮ ಒಳ್ಳೆಯ ವಿಷಯ ಏನಂದ್ರೆ ಇಲ್ಲಿ ಇತ್ಯರ್ಥ ಆಗುವಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ರಿವ್ಯೂ ಮೀಟಿಂಗ್ ಆಗಿದೆ. ಹಾಗಾಗಿ ಅಲ್ಲಿಂದ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿಸಿ ಸ್ವಲ್ಪ ಬೇಗ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬಹುದು. ಅವೈಜ್ಞಾನಿಕ ಅಂತ ಸಾರ್ವಜನಿಕರು ಕೆಲವರು ಹೇಳ್ತಾ ಇದ್ದಾರೆ, ಬಟ್ ನನಗೆ ಅದರದ್ದು ಟೆಕ್ನಿಕಾಲಿಟೀಸ್ ತುಂಬಾ ಅರ್ಥ ಆಗುದಿಲ್ಲ. ನಾನು ಪ್ರಿಲಿಮಿನರಿ ಆಗಿ ತಿಳ್ಕೊಂಡ ಪ್ರಕಾರ NH ನ ಡಿಸೈನ್ ಈ ರೀತಿ ತುಂಬಾ ಕಡೆಗಳಲ್ಲಿ ಆಗಿದೆ. ಹಾಗಾಗಿ ಅವೈಜ್ಞಾನಿಕ ಹೌದಾ ಒಂದು ಕಂಪ್ಲೇಂಟ್ ಇದೆ ಅದರ ಬಗ್ಗೆ. ತುಂಬಾ ಕಡೆಯಲ್ಲಿ ನ್ಯಾಷನಲ್ ಹೈವೇಯಿಂದ ಇದೇ ಡಿಸೈನ್ ಅಲ್ಲಿ ಟೂ ವೇಸ್ ರಸ್ತೆ ರಸ್ತೆಗೆ ನ್ಯಾಷನಲ್ ಹೈವೇ ಇದೇ ಡಿಸೈನ್ ಇರುವುದು. ಸೊ ನಾವು ಅದನ್ನು ಲಾಸ್ಟ್ ಟೈಮ್ ಈ ಸಮಸ್ಯೆ ಬಂದಾಗ ಒಂದು ಪ್ರಪೋಸಲ್ ನಾನೇ ಇವರು MP ಆಗೋದಕ್ಕಿಂತ ಮುಂಚೆ ಕೊಟ್ಟಿದ್ವಿ, ಮತ್ತೆ ಇವರು MP ಆದ ನಂತರನೂ ಇವರ ಗಮನಕ್ಕೂ ಇದೆ ಅದು. ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇವೆ. ಬಟ್ ನ್ಯಾಷನಲ್ ಹೈವೇದು ಡಿಸೈನ್ಸ್ ಅನ್ನು ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯಾಷನಲ್ ಹೈವೇ ಡಿಸೈನ್ಸ್ ಸೆಂಟ್ರಲೈಸ್ಡ್ ಡಿಸೈನ್, ಅದು ಪುಂಜಲ್ಕಟ್ಟೆ ಚಾರ್ಮಾಡಿ ರೂಟ್ಗೂ ಒಂದೇ ಡಿಸೈನ್, ಅಲ್ಲಿ ರಾಮನಗರ ಮಾಗಡಿಗೂ ಒಂದೇ ಡಿಸೈನ್. ಪತ್ರಿಕಾಗೋಷ್ಠಿ ಮಾಡಿದ್ರು ವಿಶೇಷವಾಗಿ ಅವರಿಗೆ ನಮ್ಮ ಉದ್ದೇಶ ಸ್ಪಷ್ಟ ಇದೆ. ಈ ರಸ್ತೆ ಅಭಿವೃದ್ಧಿ ಆಗ್ಬೇಕಂತ ಅವರು ತುಂಬಾ ಪ್ರಯತ್ನ ಪಟ್ಟು ಅದಕ್ಕೆ ಟೆಂಡರ್ ಮಾಡಿಸಿ ಕೆಲಸ ಮಾಡಿಸಿದ್ದಾರೆ. ನಮ್ಮ ದೌರ್ಭಾಗ್ಯ ಅವ್ರ ಕೆಲಸ ಸರಿಯಾದ ರೀತಿಯಲ್ಲಿ ಸಮಯ ಬಂದ ರೀತಿಯಲ್ಲಿ ಮಾಡಲಿಲ್ಲ. ಅದಕ್ಕೆ ಔಟ್ ಆಫ್ ದಿ ಬಾಕ್ಸ್ ಹೋಗಿ ಈ ರೀತಿ ವಿಶೇಷ ಪ್ರಯತ್ನ ಮಾಡಿ ನಾವು ಇದನ್ನು ಸೊಲ್ಯೂಷನ್ ಅನ್ನ ಒಂದು ತಂದಿದ್ದೇವೆ. ನಮಗೆ ವಿಶ್ವಾಸ ಇದೆ ಇದು ಆದಷ್ಟು ಶೀಘ್ರ ಎಲ್ಲರ ಸಮಸ್ಯೆ ನೋಡಿ. ಒಂದು ರಸ್ತೆ ಇಂಪ್ರೂವ್ಮೆಂಟ್ ಆದ್ರೆ ನಾಳೆ ಇಂಡಸ್ಟ್ರೀಸ್ ಡೆವಲಪ್ ಆಗುವುದು ಇಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಾದ್ರೆ ಮಂಗಳೂರಿನಿಂದ ಬೆಳ್ತಂಗಡಿಗೆ ನೀವು ಒಂದೂವರೆ ಗಂಟೆಯಲ್ಲಿ ಇಲ್ಲಿ ಬರ್ಲಿಕ್ಕೆ ಆಗ್ತದೆ. ಸೊ ಎಲ್ಲವೂ ಡೆವಲಪ್ಮೆಂಟ್ ಆಗಬೇಕಾದ್ರೆ ರಸ್ತೆ ಇಂಪಾರ್ಟೆಂಟ್. ರಸ್ತೆ ಆಗಬೇಕಾದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ, ಅದನ್ನು ಸಹಿಸಿಕೊಳ್ಬೇಕು ಕೆಲವು ಸಂದರ್ಭದಲ್ಲಿ. ಅದನ್ನು ನಮ್ಮ ಕಡೆಯಿಂದ ಏನು ಸೊಲ್ಯೂಷನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಧರ್ಮೇಂದ್ರ ಮಾಸ್ಟರ್ ಮನೆ ಅಲ್ಲಿ ಅಂತ ಒಂದು ವಿಜೇತ ಡಾಬಾ ವರಕ್ಕಬೆಯಿಂದ ಪೆಟ್ರೋಲ್ ಪಂಪ್ವರೆಗೆ ಇದೆ. ಸೊ ಪೆಟ್ರೋಲ್ ಪಂಪಿಂದ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಿ ನಿಡಿಗಲ್ ಸೇತುವೆವರೆಗೆ ಮಾಡಬೇಕು ಅಂತೇಳಿ MP ಸಾಹೇಬರಿಗೂ ನಾವು ಅಲ್ಲಿಯ ಒಂದಷ್ಟು ಜನರಿಗೆ ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ಇನ್ನೂ ಅದರ ಪ್ರೊಸೀಜರ್ ಆಗಬೇಕಷ್ಟೇ.
ಮತ್ತೊಂದು ಕಳೆದ ಸಲ ನೀವು ಒಮ್ಮೆ ಭೇಟಿ ಮಾಡಿದ್ರು ಈ ಸ್ಕೂಲ್ ಹತ್ರ ಓವರ್ ಬ್ರಿಡ್ಜ್ ಮಾಡ್ಬೇಕು ಅಂತೇಳಿ ಕೆಲವೊಬ್ಬರ ವಾಣಿ ಹತ್ರ ಈಗಾಗಲೇ ಅದಕ್ಕೆ ಪ್ರಪೋಸಲ್ ರೆಡಿ ಇದೆ, ವಾಣಿ ಹತ್ರ ಅದಕ್ಕೆ ಅವ್ರು ಮಾಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಕ್ವಾಲಿಟಿ ರಸ್ತೆಗಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು, ಮುಗ್ರೋಡಿ ಮತ್ತೆ ಡಿವಿಜನ್ ಕಂಪನಿ ಮೂಲಗಳ ಪ್ರಕಾರ ಮುನ್ನೂರ ಕೋಟಿ ಎಷ್ಟು ಈಗಾಗಲೇ ಕಾಮಗಾರಿಗೆ ವೆಚ್ಚ ಮಾಡಲಾಗಿದೆ? ಅಲ್ಲ, ಅದು 350 ಕೊಟ್ಟಿದ್ದು ರಾಂಗ್ ಇನ್ಫಾರ್ಮೇಶನ್. ಯಾವ್ದು ಎರಡು ಕಂಪನಿ ಒಟ್ಟಿಗೆ ಮಾಡೋದಿಲ್ಲ, ಒಂದೇ ಕಂಪನಿ ಮಾಡುದು. ಅವ್ರ ಅಂಡರ್ ಅಲ್ಲ, ಅಲ್ಲ ಅದನ್ನೇ ಹೇಳಿದ್ ನೀವು ಫಸ್ಟ್ ಹೇಳಿ ತಿಳ್ಕೊಳ್ಬೇಕಿತ್ತು. ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಒಬ್ಬರೇ, ಬಟ್ ಎಲ್ಲ ಬಿಲ್ ಜನರೇಟ್ ಮಾಡುದು, ಫೈನಾನ್ಷಿಯಲ್ ಏನು ಎಲ್ಲವನ್ನು ಮುಗುರಡಿ ಕನ್ಸ್ಟ್ರಕ್ಷನ್ ಮಾಡ್ತದೆ. ಎಲ್ಲ ಸಿಗ್ನೇಟರಿ ಅಥಾರಿಟೀಸ್ ಎಲ್ಲವೂ ಮುಗುರಡಿ ಅವರಿಗೆ. ಟೆಂಡರ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ಸಲ ಟೆಂಡರ್ ಮಾಡಿದ ನಂತರ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಟೆಂಡರ್ ದಾರ ಯಾರಿದ್ದಾನೆ ಗುತ್ತಿಗೆದಾರ, ಅವ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ. ಅದಕ್ಕೆ ಎಸ್ಕ್ರೋ ಅಕೌಂಟ್ ಅಂತ ಹೇಳ್ತಾರೆ ನ್ಯಾಷನಲ್ ಹೈವೇ ಅಲ್ಲಿ. ಯಾವ್ದು ನ್ಯಾಷನಲ್ ಹೈವೇದ? ನ್ಯಾಷನಲ್ ಹೈವೇದ್ದು ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಯಾವ ಯಾವ ಸರ್ವೆ ನಂಬರ್ಗಳು ಲ್ಯಾಂಡ್ ಎಕ್ವೇಷನ್ಗೆ ಬರ್ತದೆ ಅಂತೇಳಿ. ಅವರ ಅಬ್ಜೆಕ್ಷನ್ಸ್ಗೆ ಟೈಮ್ ಇದೆ, ಸೊ ಇನ್ನೊಂದು ನೋಟಿಫಿಕೇಶನ್ ಅನ್ನು ಮಾಡ್ತಾರೆ. ಪ್ರಾಯಶಃ ನನ್ನ ತಿಳುವಳಿಕೆ ಪ್ರಕಾರ, ಈಗಿನ ತಿಳುವಳಿಕೆ ಪ್ರಕಾರ ಜನವರಿ ಒಳಗಡೆ ಅವ್ರದ್ದೆಲ್ಲರೂ ಲ್ಯಾಂಡ್ ಎಕ್ವೇಷನ್ ಪ್ರಕ್ರಿಯೆ ಮುಗಿಸ್ತಾರೆ. ಧನ್ಯವಾದ, ಎಲ್ರಿಗೂ ಧನ್ಯವಾದ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 0825623674.